ಅಧಿಕಾರಿಯೊಬ್ಬರು ಮನೆಯಲ್ಲಿ ಮಲಗಿದ್ದಾಗ ಮಂಚದಡಿ ಬಾಂಬ್ ಸ್ಫೋಟಗೊಂಡು ಸಾವನ್ನಪ್ಪಿರುವ ಘಟನೆ ಆಂಧ್ರಪ್ರದೇಶದ ವೈಎಸ್ಆರ್ ಕಡಾಪ ಜಿಲ್ಲೆಯಲ್ಲಿ ಗ್ರಾಮ ಕಂದಾಯ ಸಹಾಯಕರ ಮನೆಯಲ್ಲಿ ಈ ಸ್ಫೋಟ ಹಾಸಿಗೆಯ ಕೆಳಗೆ ಡಿಟೋನೇಟರ್ ಇರಿಸಿದ್ದ ಬಾಂಬ್ ಸ್ಫೋಟ ನರಸಿಂಹಲು ಸ್ಥಳದಲ್ಲೇ ಮೃತಪಟ್ಟರೆ ಪತ್ನಿಯನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸಾಗಿಸಲಾಯಿತು ಎಫ್ಐಆರ್ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕುಟುಂಬಕ್ಕೆ ಮತ್ತೊಂದು ಸಂಕಷ್ಟ ಸಿಎಂ ಆಪ್ತರು ಸಂಬಂಧಿಕರ ಮೇಲೆ ಇಡಿ ನಿಗಾ ಆಪ್ತ ಸಚಿವರು ಸಂಬಂಧಿಕರ ಮನೆ ಮೇಲೆ ದಾಳಿಯಾಗುವ ಸಾಧ್ಯತೆ ತಮ್ಮ ಮಗಳಿಗೆ ಮದುವೆ ಮಾಡಿ ಉತ್ತಮ ಬದುಕು ಕಟ್ಟಿಕೊಟ್ಟಿರುವ ಸದ್ಗುರು ತಮ್ಮ ಆಶ್ರಮದಲ್ಲಿ ಇರುವ ಬೇರೆಯವರ ಮಕ್ಕಳಿಗೆ ಮಾತ್ರ ತಲೆ ಬೋಳಿಸಿಕೊಳ್ಳಲು ಪ್ರೋತ್ಸಾಹ ಪ್ರಾಪಂಚಿಕ ವಿಷಯಗಳಿಂದ ದೂರವಾಗಿ ಸನ್ಯಾಸಿಗಳ ರೀತಿ ಬದುಕಲು ಏಕೆ ಪ್ರೋತ್ಸಾಹ ಇಶಾ ಫೌಂಡೇಶನ್ ಸಂಸ್ಥಾಪಕರಾದ ಸದ್ಗುರು ಜಗ್ಗಿ ವಾಸುದೇವ್ ಅವರಿಗೆ ಮದ್ರಾಸ್ ಹೈಕೋರ್ಟ್ ಪ್ರಶ್ನೆ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು ಸೈಟ್ ಸೈಟ್ಗಳನ್ನು ಮೂಡಾಗೆ ಹಿಂದಿರುಗಿಸಿರುವ ವಿಚಾರ ಇದು ಅವರ ಸ್ವತಂತ್ರ ತೀರ್ಮಾನವಾಗಿದ್ದು ನನ್ನ ಜೊತೆ ಯಾವುದೇ ಚರ್ಚೆ ಮಾಡಿಲ್ಲ ಎಂದ ಸಿದ್ದರಾಮಯ್ಯ ಯಜಮಾನರಿಗೆ ರಾಜಕೀಯ ತೇಜೋವದೆ ಆಗುತ್ತಿದೆ ಎಂದು ಮನನೊಂದು ಈ ನಿರ್ಧಾರ ಮಾಡಿದ್ದಾರೆ ಎಂದ ಸಿಎಂ ಹದಿನಾಲ್ಕರಲ್ಲಿಯೇ ನಿಷೇಧಿಸಲಾಗಿದ್ದರೂ ಭಾರತೀಯ ಮಾರುಕಟ್ಟೆಗಳಿಗೆ ಪ್ರವೇಶಿಸುತ್ತಿದೆ ಚೀನಿ ಬೆಳ್ಳುಳ್ಳಿ ದರ ಜಾಸ್ತಿ ಹಿನ್ನೆಲೆ ಸಗಟು ವ್ಯಾಪಾರಸ್ಥರು ನಿಷೇಧಿತ ಚೀನಾ ಬೆಳ್ಳುಳ್ಳಿಯನ್ನ ಕಡಿಮೆ ದರದಲ್ಲಿ ಮಾರುಕಟ್ಟೆಗೆ ಬಿಟ್ಟು ಮಾರಾಟ ಚೀನಾದ ಬೆಳ್ಳುಳ್ಳಿ ಆರೋಗ್ಯಕ್ಕೆ ಕ್ಯಾನ್ಸರ್ ಕ್ಯಾನ್ಸರ್ಕಾರಕ ಮತ್ತು ವಿಷಕಾರಿ ಎಂದ ತಜ್ಞರು